नमस्कार ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಆತ್ಮೀಯರೇ ರಾಯರ ಅದ್ಭುತವಾದ ಪವಾಡದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಗೂ ಹೊಸದಾಗಿ ನನ್ನ ಚಾನೆಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಯರ ಪವಾಡನ ಹೇಳಬೇಕಾದ್ರೆ ರೋಮಾಂಚನ ಆಗುತ್ತೆ ಖುಷಿ ಕೊಡುತ್ತೆ ಹಾಗೂ ಎಲ್ಲರೂ ಕೂಡ ರಾಯರ ಸೇವೆ ಮಾಡಲಿ ಅನ್ನುವಷ್ಟು ಮನಸ್ಥಿತಿ ನಮ್ಮ ರಾಯರನ್ನ ಬೇಡ್ಕೊಳ್ಳುವಂತಹ ಒಂದು ಸಂದರ್ಭ ಅನಿಸುತ್ತೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮಹಿಮೆನ ಶೇರ್ ಮಾಡ್ಕೊಳ್ತಾ ಇದ್ದೀರಾ ಎಲ್ಲರೂ ಕೂಡ ಸಂತಾನ ಭಾಗ್ಯದ ಬಗ್ಗೆನೆ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀರಾ ಏನೋ ಒಂದು ಖುಷಿ ಕೊಡುತ್ತೆ ಸ್ನೇಹಿತರೆ ಈಗ ಮೊನ್ನೆ ಒಂದು ವಿಡಿಯೋ ಹಾಕಿದ್ದು 11 ದಿನದ ವ್ರತಾಚರಣೆಯಿಂದ ಅದ್ಭುತವಾಗಿ ರಾಯರ ಅನುಗ್ರಹ ಆಯಿತು ಅಂತ ಹೇಳಿ ನನ್ನ ಜೊತೆ ಒಬ್ಬರು ಶೇರ್ ಮಾಡ್ಕೊಂಡ್ರು ಹಾಗೆ ನನಗೆ ನೆನ್ನೆ ಒಬ್ಬರು ಕಾಲ್ ಮಾಡಿ ಹೇಳ್ಕೊಳ್ತಾರೆ 5 ಗುರುವಾರ 5 ಮಣ್ಣಿನ ದೀಪಾರಾಧನೆಯ ವ್ರತದ ಆಚರಣೆಯಿಂದ ಮಕ್ಕಳು ಎರಡನೇ ಒಂದು ತಾಯಿತನಕ್ಕೆ ಅಂಬಲಿಸುತ್ತಿದ್ದವರು ತಾಯಿತನ ಅನುಭವಿಸುವಂತಹ ಅನುಗ್ರಹಿಸಿದ್ದಾರೆ ನಮ್ಮ ರಾಯರು ಅವರೇ ನನ್ನ ಜೊತೆ ಮಾತಾಡಿರುವಂಥ ಆಡಿಯೋ ಕ್ಲಿಪ್ಪಿಂಗ್ಸ್ನ ಈ ವಿಡಿಯೋ ಮುಂದೆ ನಾನು ಹಾಕ್ತೀನಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ರಾಯರ ಮಹಿಮೆ ಅಪಾರ ಅಂತಲೂ ಕೂಡ ಅನಿಸುತ್ತೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ 5 ಗುರುವಾರ 5 ಮಣ್ಣಿನ ದೀಪಾರಾಧನೆಯ ಬಗ್ಗೆ ನಾನು ವಿಡಿಯೋ ಆಲ್ರೆಡಿ ಲಾಕ್ಡೌನ್ ಪೀರಿಯಡ್ ಟೈಮಲ್ಲಿ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋ ಲಿಂಕನ್ನು ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕ್ತೀನಿ ಖಂಡಿತ ಯಾರೆಲ್ಲ ಅಪೇಕ್ಷೆ ಪಡ್ತಾ ಇರುವಂಥವರು ಎಲ್ಲ ಸಮಸ್ಯೆಗೂ ಕೂಡ ಆರ್ಥಿಕವಾಗಿ ಉದ್ಯೋಗಕ್ಕಾಗಿ ಸಂತಾನ ಭಾಗ್ಯಕ್ಕಾಗಿ ಎಲ್ಲದಕ್ಕೂ ಕೂಡ ಆ ವ್ರತನ ಆಚರಣೆ ಮಾಡಬಹುದು ಮುಖ್ಯವಾಗಿ ನಂಬಿಕೆಯಿಂದ ಅಚಲವಾದ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದಾಗ ಖಂಡಿತ ನಮ್ಮ ರಾಯರು ಕೈ ಹಿಡಿದು ನಮ್ಮನ್ನು ಕಾಪಾಡ್ತಾರೆ ಖಂಡಿತ ಅವರ ಅನುಭವಿಸಿದಂಥ ಆ ಪವಾಡನ ನನ್ನ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ ಆ ವಿಡಿಯೋ ಆಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ಹಾಕ್ತೀನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ ರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಕೂಡ ಸದಾ ಇರಲಿ ಅಂತ ಹೇಳಿ ನಾನು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹಾಗೆ ವಾತಾವರಣ ಗೊತ್ತಾಗ್ತಾ ಇದೆ ನನ್ನ ತಂದೆಯ ಮನೆ ಇರೋದ್ರಿಂದ ವಾತಾವರಣ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಆಗಬಹುದು ಅಂದರೆ ಮೇನ್ ರೋಡು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ವೆಹಿಕಲ್ ಸೌಂಡ್ ಎಲ್ಲ ಕೇಳಿಸುತ್ತೆ ಪ್ರಾಣಿ ಪಕ್ಷಿಗಳ ಒಂದು ಕೂಗಾಟ ಕೇಳಿಸುತ್ತೆ ಅದನ್ನೆಲ್ಲ ನೀವು ಇಗ್ನೋರ್ ಮಾಡಿ ನನ್ನ ವಿಡಿಯೋನ ನೋಡಿ ಹಾಗೆ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿಯಲಿ ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನನ್ನೆಲ್ಲ ಪ್ರೀತಿಯ ಸಮಸ್ತ ಆತ್ಮೀಯರಿಗೆ ನಿಮ್ಮ ಸನ್ನಿಧಿಯ ಧನ್ಯವಾದಗಳು ಪೂಜ್ಯಾಯ ರಾಘವೇಂದ್ರಾಯ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಹೇಳಿ ಹೇಳಿ ನಮಸ್ತೆ ಮೇಡಮ್ ನಮಸ್ಕಾರ ನಾನು ಮೊನ್ನೆ ನಿಮ್ಗೆ 1-4 months ಬ್ಯಾಕ್ ನಿಮ್ಗೆ ಫೋನ್ ಮಾಡಿದ್ದೆ ನನ್ಗೆ ಕನ್ಸೀವ್ ಆಗ್ತಾ ಇಲ್ಲ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅಂದ್ರೆ ಏನು ತುಂಬಾ ಏಜ್ ಏನಿಲ್ಲ 32 years ನಂದು ಫಸ್ಟ್ ಗಂಡ್ ಮಗು ಇದೆ ಅದು ಕೂಡ ರಾಯರು ಅನುಗ್ರಹದಿಂದಾನೆ ಹುಟ್ಟಿರೋದು ನಾನು ರಾಯರು ಭಕ್ತೆ ಅನ್ನಕ್ಕೆ ನನಗೂ ಖುಷಿ ಆಗತ್ತೆ ಹೆಮ್ಮೆ ಇದೆ ನಾನು ತುಂಬಾ ವರ್ಷದಿಂದ ರಾಯರನ್ನ ಆರಾಧನೆ ಮಾಡ್ತಾ ಇದ್ದೀನಿ ಮತ್ತೆ ನನಗೂ ಕೂಡ ತುಂಬಾ ರಾಯರ ಬಗ್ಗೆ ಭಕ್ತಿ ಇದೆ ಮತ್ತೆ ಅವರ ಪವಾಡಗಳಿಗೆ ಅವರ ಕಾರುಣ್ಯನ ನಾನು ಕೂಡ ಅನುಭವಿಸಿದೀನಿ ನಾನು ನಿಮ್ಗೆ 1-4 months ಬ್ಯಾಕ್ ನಾನು ಫೋನ್ ಮಾಡಿದ್ದೆ ಕನ್ಸೀವ್ ಆಗ್ತಾ ಇಲ್ಲ ಸೆಕೆಂಡ್ ಬೇಬಿಗೆ ಹಾಗೆ ನಿಮ್ಗೆ ಫೋನ್ ಮಾಡಿದಾಗ ನೀವು ಕೆಲವೊಂದು ಸಜೆಷನ್ ಕೊಟ್ಟಿದ್ರಿ ಏನು ಅಂತ ಹೇಳಿದ್ರೆ ನೀವು ತುಪ್ಪ ದೀಪ ಹಚ್ಚಲಿಕ್ಕೆ ಹೇಳಿದ್ರಿ 5 ಗುರುವಾರ ಅದನ್ನ ಸರಿ ಓಕೆ ಅಂತ ಹೇಳ್ಬಿಟ್ಟು ಆಷಾಢದಲ್ಲಿ ಮಾಡ್ಬೋದು ಅಂತ ನಿಮ್ ಹತ್ರ ಕೇಳಿದ್ದೆ ನೀವು ಆಷಾಢದಲ್ಲೇ ಶುರು ಮಾಡಿ ಏನು ತೊಂದರೆ ಆಗಲ್ಲ ಒಳ್ಳೆ ದಿನಗಳಿರತ್ತೆ ಅಂತ ಹೇಳಿದ್ರಿ ನೀವ್ ಹೇಳ್ದಾಗೆ ನಾನು ಆಷಾಢದಲ್ಲಿ ಶುರು ಮಾಡಿದೆ ಅದೇ
ತಿಂಗಳಲ್ಲಿ ನಾನು ಆಷಾಢ ಫಸ್ಟ್ ವಾರ ಗುರುವಾರ ಶುರು ಮಾಡಿದಾಗ ಮಂತ್ರ ಹೊನ್ನಾವರ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದೆ. ನಾನು ಕೇಳಿದ್ದೆ ಅಲ್ಲಿದ್ದು ಕೂಡ, ಅಲ್ಲಿಗೂ ಕೂಡ ಹೋಗಿ ಬಂದ್ಬಿಟ್ಟು ಸೇವೆ ಅಲ್ಲಿ ದೀಪ ಬೆಳಗ್ಬಿಟ್ಟು ಬಂದಿದ್ದೆ. ಬಂದು ಇಲ್ಲ ಇಲ್ಲ ತಾಯಿನು ಕಟ್ಟಿರ್ಲಿಲ್ಲ, ಅಂದ್ರೆ ತುಂಬಾ ದೂರ ಇರೋದ್ರಿಂದ ಮಗ ಚಿಕ್ಕವನಲ್ಲ, ಹಾಗಾಗಿ ಹೋಗಿ ಬರ್ಲಿಕ್ಕೆ ತೊಂದ್ರೆ ಆಗತ್ತೆ ಅಂತ ಹೇಳ್ಬಿಟ್ಟು ಹಾಗೆ ದೀಪದ ಆರಾಧನೆ ಮಾಡ್ಕೊಂಡು ಅಲ್ಲಿಂದ ಬಂದ್ಮೇಲೆ ನಾನು ಪ್ರತಿ ಗುರುವಾರ ಅಂದ್ರೆ 5 ಗುರುವಾರ ಪೂಜೆ ಶುರು ಮಾಡಿದೆ. ನೀನ್ ಹೇಳಿದ ರೀತಿನೇ 5 ಮಣ್ಣಿನ ದೀಪ ಹೇಳಿದ್ನ? ಹೌದೌದು, 5 ಮಣ್ಣಿನ ದೀಪ ಹಚ್ಚಕ್ ಹೇಳಿದ್ರಿ. ನಂಗೆ ಮಠ ತುಂಬಾ ಹತ್ರ ಇರೋದ್ರಿಂದ ಏನ್ ಮಾಡ್ದೆ ಅಂದ್ರೆ ಪ್ರತಿದಿನ 4:30 ಎದ್ಬಿಟ್ಟು ಅದಕ್ಕೆಲ್ಲ ಹಿಂದಿನ ದಿನಾನೇ ಸಿದ್ಧತೆ ಮಾಡ್ಕೊಂತಿದ್ದೆ ಮಡಿಲೆ. ನಾಲ್ಕೂವರೆಗೆ ಎದ್ಬಿಟ್ಟು ನಿಮ್ ಪೂಜೆ ಮಾಡ್ಕೊಂಡು ಮಣ್ಣಿನ ದೀಪ ತುಪ್ಪ ದೀಪ ಹಚ್ಚಕ್ ಹೇಳಿದ್ರಿ. ಅದನ್ನು ಕೂಡ ಹಚ್ಕೊಂಡು ಪ್ರತಿ ಗುರುವಾರ ಬೆಳಗ್ಗೆ 6:00 ಗೆ ನಾನು ಮಠಕ್ಕೆ ಹೊರಟೋಗ್ತಿದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು. ಆ ದಿನದಲ್ಲಿ ನಾ ಪ್ರತಿ ಏನು ಆರಾಧನೆ ಟೈಮ್ ಅಲ್ಲಿ ಆರಾಧನೆ ಮಾಡ್ತಿದ್ದೆ ಮನೇಲೆ. ನನಗೆ ಡೇ ಟೈಮ್ ಹತ್ರ ಬಂದಿರೋದ್ರಿಂದ ನನ್ಗೆ ಮಾಡಕ್ ಆಗ್ಲಿಲ್ಲ ಆ ಡೇಟ್ ಅಲ್ಲಿ. ಸರಿ ಅಂತ ಹೇಳ್ಬಿಟ್ಟು 5 ಗುರುವಾರನು ಕಂಪ್ಲೀಟ್ ಆಯ್ತು ನನ್ಗೆ. 5 ಗುರುವಾರನು ತುಂಬಾ ಚೆನ್ನಾಗಿ ಮಾಡ್ಕೊ ಬಂದೆ. ಆಮೇಲೆ ನಾನು 1 ಮಂತ್ ಆ ಪೂಜೆ ಆಗಿ 1 ಮಂತ್ ಡೇಟ್ ಆಗಿದೆ ಅನ್ಕೊಂತೀನಿ. ಆಮೇಲೆ ನನ್ಗೆ 100% ನಾನು ಯಾವ ಮೆಡಿಸಿನ್ಸು ತಗೊಂಡಿಲ್ಲ, ಬಾಯರು ಅನುಗ್ರಹದಿಂದನೇ ನಾನು ಇವಾಗ ಕನ್ಸೀವ್ ಆಗಿದ್ದೀನಿ. ಇವಾಗ 3 ಮಂತ್ಸ್ ರನ್ನಿಂಗ್ ಇದೆ ನನ್ಗೆ. ತುಂಬಾ ರಾಯರಿಂದಾನೇ ನಿಜವಾಗ್ಲು, ಯಾಕೆಂದ್ರೆ ನನ್ಗೆ ಅದು ಮನ್ಸಲ್ಲಿ ಕೂತ್ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಇದು ಬೇರೆ ತರ ಕನ್ಸೀವ್ ಆಗಕ್ ಚಾನ್ಸ್ ಇಲ್ಲ, ಯಾಕೆಂದ್ರೆ ನಾವು ತುಂಬಾ ಟೈಮಿಂದ ಒಂದು 3 ಇಯರ್ಸ್ ಇಂದ ನಾನು ಕನ್ಸೀವ್ ಆಗ್ಬೇಕು ಅನ್ನೋ ಮನಸ್ಥಿತಿಲೇ ಬಂದಿದ್ದು. ಆದ್ರೆ ಒಂದ್ಸರಿ ಅಭಾಷಣ ಆಯ್ತು, ಆಮೇಲೆ ಯಾಕೋ ಸರಿ ಹೋಗ್ತಾನೆ ಇರ್ಲಿಲ್ಲ, ಯಾವ್ದೇ ಮೆಡಿಸಿನ್ಸ್ ಏನೂ ತಗೊಂಡಿಲ್ಲ. ಬಟ್ ಈ ಪೂಜೆ ನೀವ್ ಹೇಳಿರೋ ವ್ರತನ ಮಾಡಿದ್ಮೇಲೆ 100% ಅದ್ರಿಂದನೇ ರಾಯರು ಅನುಗ್ರಹದಿಂದನೇ ನನ್ಗೆ ಕನ್ಸೀವ್ ಆಗಿದೆ. ರಾಯರು ಕೃಪೆಗೆ ನಾನ್ ಪಾತ್ರಳಾಗಿದ್ದೀನಿ ಅಂತ ಅನ್ಕೊಂತೀನಿ. ಅದ್ಭುತ ಇವ್ರೇ. ಆ ವ್ರತ ಏನು 5 ಗುರುವಾರ 5 ಮಣ್ಣಿನ ದೀಪದ ಆರತಿ ತುಂಬಾ ಜನರಿಗೆ ಒಳ್ಳೇದಾಗಿದೆ. ಇದು ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಚಿಕ್ಕ ಪ್ರಮಾಣದಲ್ಲಾಗ್ಲಿ ದೊಡ್ಡದಾಗ್ಲಿ ಅದು ಮಹಿಮೆ ಮಹಿಮೆನೆ. ಖಂಡಿತ ಖಂಡಿತ. ಮತ್ತೆ ನಿಮ್ಗಾಗಿರುವಂತದ್ದು ಪರಮಾದ್ಭುತ ಅಂತ ಹೇಳ್ತೀನಿ. ಹೆಣ್ಣುತನ, ನೀವು ಮೊದಲು ಪ್ರೆಗ್ನೆಂಟ್ ಇದ್ರಿ, ಮಗು ಆಯ್ತು, ಅದಾದ್ಮೇಲೂ ಕೂಡ ಕೆಲವರು 5 ವರ್ಷ 10 ವರ್ಷ ಆದ್ರೂ ಆ ಬಂಜೆತನ ಅನುಭವಿಸ್ತಾರೆ. ಹೌದೌದು, ಅದನ್ನ ನೀವು ರಾಯರ ಅನುಗ್ರಹದಿಂದ ಆ ವ್ರತದ ಮಹಿಮೆಯಿಂದ ಮತ್ತೊಮ್ಮೆ ತಾಯಿ ಆದಾಗ ಅದಕ್ಕೆ ಮಿಗಿಲಾಗಿ ಖುಷಿ ಆ ತಾಯ್ತನಕ್ಕೆ ಮಾತ್ರ ಗೊತ್ತಿರುತ್ತೆ. ಹೌದೌದು, ಇವಾಗ್ಲೂ ಕೂಡ ನಾನು ರಾಯರು ಪವಾಡ ನನ್ನ ಜೀವನದಲ್ಲಿ ನಡ್ದೆ ನಡೆಯತ್ತೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ನನ್ ಫಸ್ಟ್ ಮಗು ಆದಾಗ ನನ್ನ ಸಿಸರಿನ್ ಆಗಿರೋದು, ನನ್ಗೆ ಮನೇಲಿ ರಾಯರು ಫೋಟೋ ಇರ್ಲಿಲ್ಲ. ನಮ್ಮನ್ ಮನೆ ಹೋದಾಗ ನಾನು ಬೇರೆ ಅಂದ್ರೆ ನಮ್ದು ಉಪ್ಪರ್ಗಿ ಮನೆ ಅಂತ ಹೇಳ್ತಾರಲ್ಲ ಆ ತರ ಮನೆಗಳು, ಮೇಲತ್ತಿ ಹೋಗಿ ನೋಡ್ಬೇಕಿತ್ತು ರಾಯರು ಫೋಟೋನ. ಅಮ್ಮ ಎಲ್ಲ ಬೈಯೋರು ಬೇಡ ಹತ್ತೋದ್ ಬೇಡ ಅಂತ. ಆದ್ರೂ ನನ್ಗೆ ಈ ಗುರುವಾರ ಮಾಡೋ ಶುರು ಮಾಡಿದ್ದೆ ನಾನು ಅವಾಗ ಇನ್ ಸ್ಟಾರ್ಟಿಂಗ್ ಒಂದು ತುಂಬಾ ಏನು ವಾರಗಳೇನಾಗಿರ್ಲಿಲ್ಲ. ಇದ್ದಕ್ಕಿದ್ದಾಗೆ ಒಂದು ಗುರುವಾರ ನನ್ಗೆ ಮುಖ ತೊಳ್ಕೊಂಡು ಬಂದು ಫ್ರೆಶ್ ಆಗಿ ರೂಮ್ ಒಳಗ್ ಬರ್ತಿದ್ದ ಹಾಗೆ ನನ್ ತೊಟ್ಲದೆ ರಾಯರದ ಮೂಲ ಬೃಂದಾವನದ ಫೋಟೋ ಇದೆ. ಹೌದೌದು, ಫಸ್ಟ್ ಮಗು ಆದಾಗ ನನ್ಗೆ ನಾವು ಮಂತ್ರಾಲಯಕ್ಕೆ ಹೋಗಿ ಸಂಕಲ್ಪ ಮಾಡ್ಕೊಂಡ್ ಬಂದಿದ್ವಿ ಗಂಡ್ ಮಗುನೇ ಬೇಕು ಅಂತ ಹೇಳಿ. ಅದು ಆಯ್ತು, ಗಂಡ್ ಮಗು ಆಯ್ತು. ಗಂಡ್ ಮಗು ಆಗಿರೋದು ಗುರು ಪೂರ್ಣಿಮೆ ದಿನ. ನಮ್ಗೆ ಖಂಡಿತವಾಗ್ಲೂ ಒಂದು ಸಣ್ಣ ಕ್ಲೂ ಸಹಿತ ನಾಳೆ ಗುರು ಪೂರ್ಣಿಮೆ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಇಲ್ಲ ಇಲ್ಲ ಗೊತ್ತಿರ್ಲಿಲ್ಲ, ನಮ್ಗೆ ಡೆಲಿವರಿ ಆದ್ಮೇಲೆ ಅವತ್ತಿನ ದಿನದ ಮಹತ್ವ ಗೊತ್ತಾಗಿರೋದು ಇವತ್ ಗುರು ಪೂರ್ಣಿಮೆ ಅಂತ ಹೇಳಿ. ಆ ಫೋಟೋನ ಇವತ್ತಿಗೂ ಕೂಡ ನಾನು ಇಟ್ಕೊಂಡು ಪೂಜೆ ಮಾಡ್ತೀನಿ. ತುಂಬಾ ಒಳ್ಳೇದಾಗಿದೆ. ಈಗ ಒಂದ್ 7 ಇಯರ್ಸ್ ಅನ್ಕೊಂತೀನಿ ನಾನು ನನ್ ಮಗಂಗೆ. 7 ಇಯರ್ಸ್ ಇಂದ ನಾನು ರಾಯರ ನಂಬ್ಕೊಂಡ್ ಬಂದಿದ್ದೀನಿ. ತುಂಬಾ ಸಣ್ಣ ಸಣ್ಣ ವಿಚಾರದಲ್ಲೂ ನನಗೆ ರಾಯರು ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾನು ಅದನ್ನ ಹೆಮ್ಮೆಯಿಂದ ಹೇಳ್ಕೊಂತೀನಿ, ರಾಯರು ಯಾವಾಗ್ಲೂ ಜೊತೆಗಿರ್ತಾರೆ, ನಂಬಿಕೆ ಮುಖ್ಯ. ಹೌದು ಹೌದು, ಹೌದು. ಯಾರೋ ಹೇಳಿದ್ರು ನಾನ್ ಮಾಡ್ತೀನಿ, ನಾನು ಪೂಜೆ ಮಾಡ್ತೀನಿ, ನಾನು ಮಠಕ್ಕೆ ಹೋಗ್ತೀನಿ, ಖಂಡಿತ ಆ ಆಡಂಬರಿಕೆಗಿಂತ ಅಥವಾ ನಾವು ಇನ್ನೊಬ್ರಿಗೆ ಹೇಳ್ಕೊಳ್ಬೇಕು ಅನ್ನೋದಕ್ಕಿಂತ ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಯಾರ ಹತ್ರ ಹೇಳ್ಕೊಳ್ಬೇಕು ಪರವಾಗಿಲ್ಲ, ನಿಮ್ಮ ಮನಸ್ಸಿಗೆ ಗೊತ್ತಾದ್ರೆ ಸಾಕು. ಖಂಡಿತವಾಗ್ಲೂ ರಾಯರನ್ ನಂಬಿದ್ರೆ ಇನ್ನೂ ಕೈ ಬಿಡಲ್ಲ. ಅದ್ಭುತ ಇವ್ರೆ, ಖಂಡಿತ. ಅದು ಅಚಲವಾದ ನಂಬಿಕೆ ಹಾಗೂ ಮುಗ್ಧ ಮನಸ್ಸು ನಮ್ಮಲ್ಲಿ ಇದ್ದಾಗ ರಾಯರ್ ನಮ್ ಜೊತೆ ಯಾವಾಗ್ಲೂ ಇರ್ತಾರೆ. ಖಂಡಿತ ಖಂಡಿತ. ನನ್ಗೆ ಇದೊಂದು ನಿಮ್ಗೆ ಹೇಳಿರೋದು ಒಂದು ಸಿಚುವೇಶನ್, ನನಗ್ ತುಂಬಾ ಆತರ ಆಗಿದೆ.
ನಮ್ಮ ರಾಯರ ಪವಾಡಗಳು ಅನುಭವಿಸ್ತೀವಲ್ಲ ಅದನ್ನ ಬಲ್ಲವರೇ ಬಲ್ಲರು. ಒಳ್ಳೇದಾಗ್ಲಿ ಮುದ್ದಾದ ಮಗು, ನೀವು ಹೆಣ್ಮಗು ಬೇಕು ಅನ್ನೋ ಅಪೇಕ್ಷೆಯಲ್ಲಿ ಇದ್ದೀರಾ, ಆ ರಾಯರು ಅದನ್ನ ನಿಮ್ಗೆ ಅನುಗ್ರಹಿಸ್ಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೇದಾಗ್ಲಿ. ಐದು ಗುರುವಾರ ಐದು ಮಣ್ಣಿನ ದೀಪ ಆರಾಧನೆಯ ವ್ರತದ ಒಂದು ಮಹಿಮೆ ನಿಮ್ಗಾಗಿರೋದ್ರಿಂದ ನನ್ಗೆ ಬಹಳ ಖುಷಿ ಆಗ್ತಾ ಇದೆ. ಒಳ್ಳೇದಾಗ್ಲಿ. ನಂತರ ನನಗೂ ಕೂಡ ಅದನ್ನ ಕಾಲ್ ಮಾಡಿ ತಿಳಿಸಿ ಮಗಳು ಹುಟ್ಲಿ ಸಮೇತ. ನಮ್ಮ ನೀವು ಕೂಡ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ, ಅದು ನನ್ಗೆ ತುಂಬಾ ಖುಷಿ ಆಗತ್ತೆ. ಯಾಕೆಂದ್ರೆ ಈಗ ಎಲ್ಲಾ ವಿಷಯಗಳು ಗೊತ್ತಿರತ್ತೆ, ಬಟ್ ಬೇರೆಯವರಿಗೆ ಹೇಳೋ ರೀತಿ ಇದೆ ಅಥವಾ ಹೇಳೋ ವಿಧಾನ ಇದೆಯಲ್ಲ, ತುಂಬಾ ಕಷ್ಟ ತಿಳಿಸಿ ಹೇಳ್ತಕ್ಕಂಥದ್ದು. ಅದ್ರಲ್ಲಿ ನೀವು ತುಂಬಾ ಚೆನ್ನಾಗಿ ಅದನ್ನ ರೀಚ್ ಮಾಡಿದೀರಾ ಅನ್ಕೊಂತೀನಿ. ಇನ್ನಷ್ಟು ನಿಮ್ ಕಡೆಯಿಂದ ತುಂಬಾ ರಾಯರು ಭಕ್ತರು ಜಾಸ್ತಿ ಆಗ್ಲಿ. ಎಲ್ಲಾ ರಾಯರ ಇಚ್ಛೆ ಅಮ್ಮ, ಎಲ್ಲಾ ರಾಯರ ಇಚ್ಛೆ. ನಾವು ನೀವು ಎಲ್ಲ ಬರೀ ಏನೋ ಹೇಳ್ತೀವಲ್ಲ ನೆಪ ಮಾತ್ರ ಆಗ್ತೀವಿ. ಎಲ್ಲ ಅವ್ರ ಇಚ್ಛೆ ಇದ್ದಾಗ ಏನೋ ಒಂದು ನಾವು ಮಾಡ್ತಾ ಇರೋದೊಂದು ಸೇವೆ ಅಂತೀನಿ. ಅದನ್ನ ನೀವು ಭಕ್ತಿಯಿಂದ ಮಾಡಿದಾಗ ಖಂಡಿತ ಅವ್ರು ಅನುಗ್ರಹಿಸ್ತಾರೆ. ಎಲ್ರೂ ಒಂದೆಡೆ ಸೇರ್ತೀವಿ, ರಾಯರ ಮಕ್ಕಳೆಲ್ಲರೂ ಒಂದ್ ಕಡೆ ಸೇರ್ತೀವಿ, ಅದು ಖುಷಿ ಆಗುತ್ತೆ. ಒಳ್ಳೇದಾಗ್ಲಿ ನಿಮ್ಗೆ. ಖಂಡಿತ ನಿಮ್ ಕುಟುಂಬದ ಮೇಲೆ ರಾಯರ ಅನುಗ್ರಹ ಸದಾ ಇರ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೇದಾಗ್ಲಿ. ನಿಮ್ಮ ಅನುಭವನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ನಾನು ಕೂಡ ನಿಮ್ಗೆ ಧನ್ಯವಾದನ ಹೇಳ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಯಾರು ಸಂತಾನಾಪೇಕ್ಷೆ ಪಡ್ತಾ ಇದ್ದಾರೋ ಅವ್ರು ಎಲ್ರು ಕೂಡ ರಾಯರ್ಗ್ ಸಂಬಂಧಪಟ್ಟಂತ ಅನುಷ್ಠಾನಗಳನ್ನ ಮಾಡಿ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಎಲ್ರು ಪ್ರಾರ್ಥನೆ ಮಾಡೋಣ. ಒಳ್ಳೇದು.